ಎಷ್ಟು ಒಳ್ಳೆ ಕಲರ್ ನೋಡಿ, ಕಲರ್ ನೋಡುವಾಗಲೇ ಖುಷಿ ಆಗ್ತಾ ಇದೆ. ನಾನೀಗ ಇದರ ಜ್ಯೂಸನ್ನು ಮಾಡ್ತೇನೆ. ಹಾಯ್ ಫ್ರೆಂಡ್ಸ್, ಸ್ವಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ನಾನು ಒಂದು ಚಕ್ಕೋತ ಹಣ್ಣಿನ ಪಾನಕವನ್ನು ಮಾಡ್ತಾ ಇದ್ದೇನೆ. ಬೆಲ್ಲ ಹಾಕಿ ಇದರ ಪಾನಕವನ್ನು ಮಾಡ್ತೇನೆ. ಸಕ್ಕರೆ ಹಾಕಿ ಕೂಡ ನಾವು ಇದನ್ನು ಮಾಡ್ಬೋದು, ಆದರೆ ನಾನಿವತ್ತು ಬೆಲ್ಲ ಹಾಕಿ ಮಾಡ್ತೇನೆ. ತುಂಬ ಟೇಸ್ಟಾಗಿ ಬರುತ್ತದೆ. ನನ್ನ ಹತ್ರ ಈಗ ಎರಡು ಚಕ್ಕೋತ ಹಣ್ಣಿದೆ. ಒಂದು ಚಕ್ಕೋತ ಹಣ್ಣಿನಿಂದ ನಾನೀಗ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ನಿಮಗೆ ನಾನೀಗ ಈ ಚಕ್ಕೋತ ಹಣ್ಣನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇದೇ ಚಕ್ಕೋತ ಹಣ್ಣು. ಕೆಲವರಿಗೆ ಇದರ ಪರಿಚಯ ಇರ್ಬೋದು, ಕೆಲವರಿಗೆ ಇರಲಿಕ್ಕಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಕಡಿಮೆ ಸಿಗೋದು ನೋಡಲಿಕ್ಕೆ. ಕೆಲವು ಹಳ್ಳಿ ಪ್ರದೇಶದಲ್ಲೆಲ್ಲ ಇದು ಸಿಗ್ತದೆ. ನೋಡಿ, ಈ ಥರ ಇದೆ. ಇದು ಮುಸುಂಬಿ ಜಾತಿಗೆ ಸೇರಿದ ಒಂದು ಫ್ರೂಟ್ ಆಗಿದೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು, ಹಾಗೂ ಇದರ ಕವಚ ತುಂಬ ದಪ್ಪವಾಗಿದೆ. ತಿರುಳು ಸ್ವಲ್ಪ ಕಡಿಮೆ, ಕವಚ ತುಂಬ ದಪ್ಪ. ನಮಗೆ ಕೈಯಲ್ಲಿ ಇದರ ಕವಚವನ್ನು ತೆಗಿಲಿಕ್ಕೆ ಆಗೋದಿಲ್ಲ. ನಾವು ಇದು ಚಾಕುವಿನ ಸಹಾಯದಿಂದಲೇ ಇದರ ಕವಚವನ್ನು ತೆಗಿಬೇಕು. ಇದರಲ್ಲಿ ಎರಡು ಕಲ್ಲರ್ ಇರ್ತದೆ, ಅಂದರೆ ಒಳಗೆ ಕೆಲವು ಪಿಂಕ್ ಕಲ್ಲರ್ ಇರ್ತದೆ ಅಥವಾ ಬಿಳಿ ಕಲ್ಲರಲ್ಲಿ ಇರ್ತದೆ. ಇದು ಪಿಂಕ್ ಕಲ್ಲರ್ ಇದ್ದು ತುಂಬ ಚೆನ್ನಾಗಿದೆ. ಇದು ಇದರ ಕಲರ್ ಕೂಡ ತುಂಬ ಒಳ್ಳೆಯದಿದೆ. ಹಾಗಾದರೆ ಈಗ ನಾವು ಇದನ್ನು ಕಟ್ ಮಾಡಿ ಇದರಿಂದ ನಾವೀಗ ಜ್ಯೂಸನ್ನು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಚಕ್ಕೋತ ಹಣ್ಣನ್ನು ಕಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾವು ಎರಡು ಬದಿಯಿಂದ ಕೂಡ ಈ ಥರ ಕಟ್ ಮಾಡಿಕೊಳ್ಬೇಕು, ಇಲ್ಲದಿದ್ದರೆ ನಮಗೆ ಅದನ್ನು ಬಿಡಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನೋಡಿ, ಈ ಥರ ಕಟ್ ಮಾಡಿ ತಗೊಳ್ಬೇಕು. ಎರಡು ಸೈಡಲ್ಲಿ ಕೂಡ ತೆಗಿಬೇಕು, ಅಂದರೆ ಇದರ ಕವಚ ತುಂಬ ದಪ್ಪವಾಗಿರೋದರಿಂದ ನಾವು ಇಷ್ಟು ದಪ್ಪವಾಗಿ ಕಟ್ ಮಾಡಬಹುದು. ಆಮೇಲೆ ನಾವು ಈ ಥರ ಕಟ್ ಕೊಡಬೇಕು ಅದಕ್ಕೆ, ಆವಾಗ ನಮಗೆ ಇದರ ಕವಚವನ್ನು ತೆಗಿಲಿಕ್ಕೆ ತುಂಬ ಈಸಿಯಾಗಿ ಆಗ್ತದೆ. ನೋಡಿ, ಈ ಥರ ನಾವು ಕಟ್ ಮಾಡಿದರೆ ಸಾಕು ಮೇಲ್ಗಡೆಯಿಂದ. ನೋಡಿ, ಈ ಥರ ನಾನು ಕಟ್ ಕೊಟ್ಟೆ. ಆಮೇಲೆ ನೋಡಿ, ಹೀಗೆ ತೆಗಿಲಿಕ್ಕೆ ತುಂಬ ಈಸಿಯಾಗಿ ಆಗ್ತದೆ. ನೋಡಿ, ಇದು ಈ ಥರ ನಾವು ಕಟ್ ಕೊಟ್ಟರೆ ಮಾತ್ರ ನಮಗೆ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ, ಇಲ್ಲದಿದ್ದರೆ ತುಂಬ ಕಷ್ಟ ಇದೆ ತೆಗಿಲಿಕ್ಕೆ. ನೋಡಿ, ಈ ಥರ ಸುಲಭವಾಗಿ ತೆಗಿಲಿಕ್ಕಾಗ್ತದೆ. ನೋಡಿ, ಈ ಹಣ್ಣು ತಿನ್ನಲಿಕ್ಕೆ ಸ್ವಲ್ಪ ಸಿಹಿ ಮತ್ತು ಹುಳಿಯಾಗಿರ್ತದೆ, ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ಹೃದಯ ಸಂಬಂಧಿ ಕಾಯಿಲೆಗೆ, ಅದೇ ರೀತಿ ಶೀತ ಜ್ವರ ಎಲ್ಲ ಆದರೆ ಕೂಡ ಈ ಹಣ್ಣನ್ನು ತಿನ್ಬೋದು. ಈಗ ನಾವು ಇದನ್ನು ಬಿಡಿಸಿಕೊಳ್ಬೇಕು. ನೋಡಿ, ಈ ಥರ ಮಾಡಿ ಬಿಡಿಸ್ಕೊಂಡ್ರೆ ಆಯಿತು. ನೋಡಿ, ಕಲರ್ ತುಂಬ ಚೆನ್ನಾಗಿದೆ. ಈ ಪಿಂಕ್ ಕಲರ್ ಇರೋದು ಸ್ವಲ್ಪ ಸಿಹಿಯಾಗಿರ್ತದೆ, ಅಂದರೆ ಜಾಸ್ತಿ ಸಿಹಿ ಅಲ್ಲ, ಸ್ವಲ್ಪ ಕಹಿ ಕೂಡ ಇದೆ, ಹುಳಿ ಕೂಡ ಇದೆ, ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಇದೆ ಇದಕ್ಕೆ. ನಾನು ತಿಂದು ನೋಡ್ತಾ ಇದ್ದೇನೆ ಹೇಗಿದೆ ಅಂತೇಳಿ. ಸ್ವಲ್ಪ ಕಹಿ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿದೆ. ಆದ ಕಾರಣ ನಾವು ಜ್ಯೂಸ್ ಮಾಡುವಾಗ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಬೇಕು. ಅದು ಹಾಕಿದರೆ ಇನ್ನೂ ನಮಗೆ ಸಿಹಿಯಾಗಿ ಬರ್ತದೆ. ನಾನೀಗ ಇದರ ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಈಗ ನೋಡೋಣ ಇದರ ಜ್ಯೂಸನ್ನು ಹೇಗೆ ಮಾಡೋದು ಅಂತೇಳಿ. ನೋಡಿ ಫ್ರೆಂಡ್ಸ್, ಎಲ್ಲವನ್ನೀಗ ಕ್ಲೀನ್ ಮಾಡಿ ಆಯಿತು. ಎಷ್ಟು ಒಳ್ಳೆ ಕಲರ್ ನೋಡಿ, ಕಲರ್ ನೋಡುವಾಗಲೇ ಖುಷಿ ಆಗ್ತಾ ಇದೆ. ನೋಡಿ, ಈಗ ಕ್ಲೀನ್ ಮಾಡಿದ ನಾನು ಚಕ್ಕೊತ್ತದ ತಿರುಳನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲವನ್ನು ಕೂಡ ಹಾಕ್ತೇನೆ. ಇದಕ್ಕೆ ಒಂದು ಸಣ್ಣ ತುಂಡು ಶುಂಠಿಯನ್ನು ಹಾಕ್ತೇನೆ. ಸ್ವಲ್ಪ ಏಲಕ್ಕಿಯನ್ನು ಹಾಕ್ತೇನೆ. ಪೌಡರ್ ಇದ್ರೆ ಪೌಡರನ್ನು ಕೂಡ ಹಾಕ್ಬೋದು. ನಾನೀಗ ಇಡೀ ಏಲಕ್ಕಿಯನ್ನು ಹಾಕ್ತೇನೆ. ಒಂದು ಚಿಟಿಕೆ ಉಪ್ಪನ್ನು ಕೂಡ ಹಾಕ್ತೇನೆ. ಈಗ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈ ಜ್ಯೂಸನ್ನು ಸೋಸಬೇಕು ನಾವು. ನೋಡಿ ಫ್ರೆಂಡ್ಸ್, ರುಚಿಯಾದ ಚಕ್ಕೋತ ಹಣ್ಣಿನ ಜ್ಯೂಸ್ ರೆಡಿ ಆಯಿತು.
ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ಅದೇ ರೀತಿ ಅಸಿಡಿಟಿಯನ್ನು ಕೂಡ ಕಡಿಮೆ ಮಾಡ್ತದೆ. ಈ ಹಣ್ಣು ಸಿಗುವ ಟೈಮಲ್ಲಿ ಪ್ರತಿ ಸಲವೂ ನಾವು ಈ ಹಣ್ಣನ್ನು ತಿನ್ನಬೇಕು. ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಈ ಜ್ಯೂಸನ್ನು ನಾವು ಫ್ರೂಟ್ಸ್ ಸಿಗುವ ಸಮಯದಲ್ಲಿ ನಾವು ಕುಡಿಬೇಕು, ತುಂಬ ಒಳ್ಳೆಯದು. ಅದೇ ರೀತಿ ಟೇಸ್ಟ್ ಕೂಡ ತುಂಬ ಒಳ್ಳೆಯದಾಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಒಳ್ಳೆ ಕಲ್ಲರ್. ಈ ಜ್ಯೂಸ್ ಆರೋಗ್ಯಕ್ಕೆ ಕೂಡ ತಂಪು, ಬಿ ಪಿ ಶುಗರ್ ಇರೋರು ಕೂಡ ಈ ಜ್ಯೂಸನ್ನು ಕುಡಿಬಹುದು, ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ರುಚಿಯಾದ ಆರೋಗ್ಯಕರವಾದ ಚಕ್ಕೋತ ಹಣ್ಣಿನ ಜ್ಯೂಸ್ ರೆಡಿ ಆಗಿದೆ. ಫ್ರೆಂಡ್ಸ್, ಕೆಲವು ಚಕ್ಕೋತ ಹಣ್ಣು ಬಿಳಿ ಆಗಿರ್ತದೆ, ಕೆಲವು ಚಕ್ಕೋತ ಹಣ್ಣು ಪಿಂಕ್ ಆಗಿರ್ತದೆ. ನಾನು ತಂದ ಚಕ್ಕೋತ ಹಣ್ಣು ತುಂಬಾ ಪಿಂಕ್ ಆಗಿದೆ, ಆದ ಕಾರಣ ಜ್ಯೂಸ್ ಕೂಡ ತುಂಬಾ ಕಲರ್ಫುಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.